ಈಗ ನೀವು ಊರಿನ ಕತೆ ಅದು ಅಂದ್ರೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬೋದು ನನ್ ಬಡಾವಣೆ ಕತೆ ಏನಪ್ಪ ಬಡಾವಣೆ ಅಂದ್ರೆ ಏನು ನಾ ಕೂತಿರೋದು ರಾಜಾಜಿನಗರ ಪಕ್ಕದಲ್ಲಿ ಯಾರೋ ಮಲ್ಲೇಶ್ವರದವ್ರು ಇರ್ತಾರೆ ನೀವು ಸುಮಾರು ಜನ ವಿಜಯನಗರದಲ್ಲಿ ಇದ್ದೀರಿ ಇವತ್ತು ಇನ್ ಕೆಲವ್ರು ಜೈನಗರಲ್ಲಿ ಇದ್ದೀರಾ ನಾನು ಈ ಊರಿನ ಬಡಾವಣೆ ವಿಷಯ ಹೇಳಪ್ಪ ಅದರ ಇತಿಹಾಸ ಏನು ಸಾಧಾರಣವಾಗಿ ಕೇಳಿದ್ರೆ ಜನಗಳು ಏನ್ ಹೇಳ್ತಾರೆ ಸಾರ್ ರಾಜಾಜನಗರನಾ ರಾಜಾಜಿ ಅವ್ರು ಕಟ್ಟಿದ್ದು ಸಾರ್ ರಾಜಾಜಿ ಅವ್ರ ನೆನಪಿಗಾಗಿ ಅದ್ ಮಾಡಿದ್ವಿ ಸರ್ ಅಲ್ಲಿ ಸೋಪ್ ಫ್ಯಾಕ್ಟ್ರಿ ಹತ್ರ ಒಂದು ಕಂಬ ಕೂಡ ಇದೆ ಸರ್ ಸಾವಿರದ ಒಂಬೈನೂರ ನಲವತ್ತ ಏಳರದು ಜಯಚಾಮರಾಜ್ ರಾಜಡಿಯವರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ದೆಲ್ಲ ಇದೆ ಸ್ವಾಮಿ ಅದು ಅದು ಈ ಒಂದು ಐವತ್ತು ವರ್ಷದ ಕತೆ ನಿಜವಾದ ಕತೆ ಅಷ್ಟೇ ಅಲ್ಲ ಬಡಾವಣೆ ಬಡಾವಣೆಗೂ ಒಂದೊಂದ್ ಇದೆ ತೋರ್ಸ್ಕೊಂಡು ಹೋಗ್ತೀನಿ ದೊಮ್ಮಳೂರು ಅಂತ ಹೇಳಿದ್ರೆ ಕೆಲವ್ರ್ ಗೊತ್ತಾಗಲ್ಲ ಎಂ ರೋಡ್ ಆ ಕೊನೆ ಟ್ರಿನಿಟಿ ಸರ್ಕಲ್ ಬರುತ್ತಲ್ಲ ಅದು ದಾಟಿದ್ರೆ ನಿಮ್ ದೊಮ್ಮಳೂರು ಊರಿನ ಆಚೆ ಅಲ್ಲ ಊರಿನ ಒಳಗೆ ಊರೇ ಅದು ಎಷ್ಟೋ ಜನಕ್ಕೆ ಅದು ಬಿಟ್ರೆ ಊರೇ ಇಲ್ಲ ಅಂಜೂರು ಆಡ್ಬಿಟ್ರೆ ಆ ಪ್ರದೇಶ ಅಲ್ಲಿ ದೊಂಬಳೂರು ಅಂತ ಇದೊಂದು ಶಾಸನದ ಇದೊಂದು ಶಾಸನದ ಕಲ್ಲು ಅದ್ರ ಮೇಲೆ ನಿಮ್ ಕೆಲವು ಅಕ್ಷರಗಳು ಕಾಣುತ್ತೆ ಅದ್ರ ಮೇಲೆ ಡೊಂಬಳು ಅಂತ ಇಲ್ಲಿ ನೀವು ಕನ್ನಡದಲ್ಲಿ ಓದ್ಬೋದು ಹೊಯ್ಸಲ್ ಕನ್ನಡ ಇದು ಡೊ ಡೋ ಡೋ ಸ್ವಲ್ಪ ಇದು ಮಾಡಿದ್ರೆ ಇಲ್ಲಿ ಕಲರ್ ಅಷ್ಟು ಕಾಣಿಸ್ತಾ ಇಲ್ಲ ರಾ ಬಂದು ಮುಂದಿನ ಸಾಲಲ್ಲಿ ಇದೆ ಯಾವಾಗ ಹಾಕ್ಸಿದ್ದು ಸಾವಿರದೂರ ನಲ್ವತ್ತು ಆ ಕಾಲಕ್ಕೆ ದೊಂಬಳೂರು ಇತ್ತು ಅಷ್ಟೇ ಅಲ್ಲ ಹೆಬ್ಬಾಳ ಹೆಬ್ಬಾಳ ಈ ಕಡೆ ಕೊನೆ ಈ ನೀವು ದೇವನಹಳ್ಳಿ ಕಡೆ ಏರ್ಪೋರ್ಟ್ ಕಡೆ ಹೋಗ್ಬೇಕು ಅಂದ್ರೆ ದೇವಳ್ಳಿ ಅಲ್ಲಿ ಸಿಗತ್ತಲ್ಲ ಅಲ್ಲಿ ಸಿಕ್ಕಿರೋ ಶಾಸನದ ಕಲ್ಲು ಏಳ್ನೂರ ಐವತ್ತನೇ ಇಸ್ವಿದು ಇದರಲ್ಲಿ ಇಲ್ಲಿ ಎರಡನೇ ಸಾಲಲ್ಲಿ ಪೆರ್ಬೋಳ ಅಂತಿದೆ ಆ ಪೆರ್ಬೊಳಲ್ ಬಂದು ಹೆಬ್ಬಾಳ ಆಯ್ತು ಆ ಪೆರ್ಬೋಳ ಅನ್ನೋದು ಹಳೆಗ ಹಳೆಗನ್ನಡದ್ದು ಹೇಗಾಯ್ತು ಪೆರ್ಬೋಳಲ್ ಅಂದ್ರೆ ಪೆರಿ ಪಿರಿಯ ಪೊಳಲ್ ಅಂತ ಪೆರಿಯ ಪಿರಿಯ ಪೊಳಲ್ ಅಂತ ಪಿರಿ ಅಂದ್ರೆ ಹಿರಿ ಹಾ ಹಾ ಬದಲಾಯಿತು ಕನ್ನಡದಲ್ಲಿ ಹಳೆ ಕನ್ನಡದಲ್ಲಿ ಇವಾಗ ಹೀ ಆಗಿದೆ ಪಾಲು ಹಾಲು ಪುಲಿ ಹುಲಿ ಹಾಗೆ ಸೊ ಪಿರಿಯ ಪೊಳಲ್ ಪೊಳಲ್ ಅಂದ್ರೆ ಊರು ದೊಡ್ಡ ಪಟ್ಟಣ ಅದು ಆ ಕಾಲಕ್ಕೆ ದೊಡ್ಡ ಪಟ್ಟಣ ಅಂತ ಏಳ್ನೂರ ಐವತ್ತ ಇಸ್ವಿನಲ್ಲಿ ಅದು ಪೆರ್ಬೊಳಲ್ ಆಯ್ತು ಪೆರ್ ಒಳಲ್ ಆಯ್ತು ಪೆರ್ ಒಳಲ್ ಬೋಳಲ್ ಪೆಬ್ಬೋಳ್ ಪೆಬ್ಬಾಳ್ ಪೆಬ್ಬಾಳ ಹೆಬ್ಬಾಳ ಏಳ್ನೂರ ಐವತ್ತು ವರ್ಷದಲ್ಲಿ ಈ ತರ ಬದಲಾಗ್ತಾ ಬಂದಿದೆ ಶುರು ಆಗಿದ್ದ ಹೆಬ್ಬಾಳ ಹೇಗಾಯ್ತು ಅಂತ ಅಲ್ಲಿ ತೋರಿಸ್ತಾ ಇದ್ದೀನಿ ಸಾವಿರದ ಮುನ್ನೂರು ವರ್ಷಗಳ ಹಿಂದೆನೆ ಹೆಬ್ಬಾಳ ಇತ್ತು ನಮ್ಗೆ ಯಾಕೆ ಗೊತ್ತು ಅದು ಅಲ್ಲಿ ಇದೆಯಲ್ಲ ಎದುರುಗಡೆ ಶಾಸನದಲ್ಲಿ ಬರ್ದಿದೆ ನೀವು ಓದ್ಬೋದು ಸುಮ್ನೆ ಕನ್ನಡಗೆ ಕನ್ನಡ ವಿದ್ಯಾರ್ಥಿಗಳಿಗೆ ಅಂತ ಗಮನಕ್ಕೆ ತರೋದಿಕ್ ಒಂದು ಆಸೆ ಪಡ್ತೀನಿ ಕನ್ನಡದ ಕೃತಿ ಮೊದಲನೇ ಕೃತಿ ನಮಗೆ ಇವತ್ತು ಗೊತ್ತಿರೋದು ಪತ್ತೆ ಆಗಿರೋದು ಅಂದ್ರೆ ಕವಿ ರಾಜ ಮಾರ್ಗ ಯಾವ ಕಾಲದ್ದು ಅಂದ್ರೆ ಎಂಟ್ನೂರ ಐವತ್ತರಿಂದ ಎಂಟುನೂರ್ ಎಂಟುನೂರಿಂದ ಒಂಬೈನೂರು ಎಂಟ್ನೂರ ಐವತ್ತು ಅಂತೆಲ್ಲ ಹೇಳ್ತಾರೆ ಸ್ವಾಮಿ ಅವ್ರು ಬರ್ದಿದ್ದು ಕವಿ ಯಾರ ಕವಿರಾಜ ಮಾರ್ಗ ಕೃಪ ಕೃಪು ಬಳಸಿದ ಅಕ್ಷರಗಳು ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ ಸೇಮ್ ನೂರ ಐವತ್ತು ವರ್ಷದ ಹಿಂದಿಂದು ಅವನ್ ಅದೇನೋ ಪೆನ್ ಎಂತದೋ ಇಟ್ಕೊಂಡು ಆ ಕಾಲದಲ್ಲಿ ಬರ್ದಿರ್ತಾನ ನೋಡಿ ಯಾವ್ದ್ರ ಮೇಲೋ ಅಕ್ಷರಗಳು ಹೆಂಗಿತ್ತು ಅಂದ್ರೆ ನೋಡೋದಿಕ್ಕೆ ಈ ತರ ಇತ್ತು ಬಾಳ ದೂರ ಹೋಗೋ ಅವಶ್ಯಕತೆ ಇಲ್ಲ ನೀವ್ ಹೆಬ್ಬಾಳಗ್ ಬನ್ನಿ ಇನ್ ನಾಕೈ ಜಾಗಳಿವೆ ಈ ತರ ಎಲ್ಲೆಲ್ಲೋ ನೀವೇ ನೋಡ್ಬೋದು ಕಣ್ಣಲ್ಲಿ ಬೆರಳ ಹಾರಿಸಿ ನೀವು ಮುಟ್ಟಿ ನೋಡ್ಬೋದು ಒರಿಜಿನಲ್ ಫಾರ್ಮ್ ಅಲ್ಲಿ ಕನ್ನಡ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ಮಾಡ್ಲೇ ವಿಷಯ ಇದು ಇನ್ನೊಂದು ಸ್ವಲ್ಪ ಹತ್ತನೇ ಶತಮಾನದ್ದು ಜಕ್ಕೂರಿ ಜಕ್ಕೂರದು ಇಲ್ಲಿ ಇವರು ನಮ್ಮ ಗುರುಗಳು ನರಸಿಂಹನ್ ಅಂತ ಹೇಳಿ ಹೋದ ಪ್ರಯತ್ನದಲ್ಲಿ ಇದ್ದಾರೆ ಏನ್ ಓದ್ತಾ ಇದಾರೆ ಅಂದ್ರೆ ಈ ಶಾಸನದ ಕಲ್ಲು ಇಲ್ಲಿ ನೋಡಿ ನಿಮಗೆ ಓದ್ಬೋದು ಜಕ್ಕಿ ಅಂತ ಬರುತ್ತೆ ಜಕ್ಕಿ ಯೂರು ಜಕ್ಕೂರು ಹತ್ತನೇ ಶತಮಾನದಲ್ಲಿ ಜಕ್ಕಿಯೂರು ಎಷ್ಟು ಎಷ್ಟಪ್ಪ ಜಕ್ಕೂರು ಜಕ್ಕನೂರು ಹೆಬ್ಬಾಳ ಮೇಲೆ ನೆಕ್ಸ್ಟ್ ಅಪ್ ಇವರ ಇಳಿದ್ರೆ ನಿಮ್ಗೆ ಜಕ್ಕೂರು ಬರುತ್ತೆ ಜಿ ಕೆ ವಿ ಕೆ ಎದುರುಗಡೆ ಇರೋದಲ್ಲ ಜಕ್ಕೂರ್ ಹತ್ತನೇ ಶತಮಾನದ್ದು ಸೊ ಪ್ರ ಈಗ ನೀವು ಆತರ ನೋಡ್ಕೊಂಡು ಹೋದ್ರೆ ಜಕ್ಕೂರ್ ಹತ್ತನೇ ಶತಮಾನ ಹೆಬ್ಬಾಳ ಎಂಟನೇ ಶತಮಾನ ಸೀನಿವಾಗಿಲು ಎಂಟನೇ ಶತಮಾನ ಈ ತರ ಒಂದೊಂದು ಒಂದೊಂದು ನೋಡ್ಕೊಂಡು ಹೋದ್ರೆ ಪ್ರಶ್ನೆ ಈಗ ಬೆಂಗಳೂರು ಎಷ್ಟ್ ಹಳೆಯದು ಅಂದ್ರೆ ಯಾವ ಭಾಗ ಎಲ್ಲಿಯೇ ಬೆಂಗಳೂರು ಕೇಳಲೇ ಯಾಕಂದ್ರೆ ನೀವು ಜಕ್ಕೂರಲ್ಲಿ ಇರೋನ್ ಹೋಗಿ ಕೇಳಿ ನೀ ನಾ ಬೆಂಗಳೂರಲ್ಲಿ ಇದ್ದೀನಿ ಸ್ವಾಮಿ ಅಂತಾನೆ ಅವ್ರನ್ನೇನು ಬೆಂಗಳೂರವ್ರ ಅಲ್ಲ ಅಂತ ಹೇಳೋದಿಲ್ಲ ಬೆಂಗ್ ಸೊ ಯಾವ ಬೆಂಗಳೂರು ಅಂತ ಮೊದ್ಲು ಕೇಳ್ಕೋಬೇಕು ಬೆಂಗಳೂರಿನ ಇತಿಹಾಸ ಯಾವ್ದು ಅಂದ್ರೆ ಯಾವ ಬೆಂಗಳೂರು ಅಂತ ಕೇಳ್ಕೋಬೇಕು ಸೊ ಇವತ್ತಿನ ಈ ಇವತ್ತಿನ ಬೆಂಗಳೂರು ಏನಿದೆಯೋ ಅದು ಬೆಂಗಳೂರು ಅದ್ರ ಒಳಗೆ ಏನೆಲ್ಲ ನಡೆದಿತ್ತೋ ಅದೆಲ್ಲ ಬೆಂಗಳೂರಿನ ಇತಿಹಾಸ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಿನ್ನೆ ಏನಾಗಿತ್ತೋ ಗೊತ್ತಿಲ್ಲ ಇವತ್ತಿನ ಇವತ್ ಇವತ್ತಿನ ಬೆಂಗಳೂರಿನ ಇತಿಹಾಸ ಇದು ಇದನ್ನ ನಾವು ಇಟ್ಕೊಂಡು ಅಧ್ಯಯನ ಮಾಡ್ಕೊಂಡು ಹೋದ್ರೆ ನಮ್ಮ ಊರಿನ ಇತಿಹಾಸನೇ ಬೇರೆ ಆಗುತ್ತೆ ಇಲ್ಲಿ ತೋರಿಸ್ತಾ ಇರೋದು ಕೆಲವೆಲ್ಲ ಇಂಗ್ಲಿಷ್ ಇದೆ ಕೆಲವೆಲ್ಲ ಕನ್ನಡ ಇದೆ ದಯವಿಟ್ಟು ಕ್ಷಮಿಸಿ ಎಲ್ಲರೂ ಇಂಗ್ಲಿಷ್ ಅಂತ ಓದಕ್ ಬರುತ್ತೆ ಅನ್ಕೊಂಡಿದೀನಿ ಇದು ಶಾಸನೋಕ್ತ ಊರುಗಳ ಇದು ಎಲ್ಲೆಲ್ಲಿ ಯಾವ್ಯಾವ ಊರುಗಳು ಎಲ್ಲೆಲ್ಲಿ ಉಲ್ಲೇಖವಾಗಿದೆಯೋ ಶಾಸನಗಳಲ್ಲಿ ಅದನ್ನೆಲ್ಲ ಇಲ್ಲಿ ಒಂದು ವರ್ಡ್ ಮ್ಯಾಪ್ ಆಗಿ ಮಾಡಿದೀವಿ ದೊಡ್ಡದಾಗಿತ್ತು ಫಾಂಟು ಅಂದ್ರೆ ಹಳೆಯದು ಇದರ ಬ್ರಾಕೆಟ್ ಅಲ್ಲಿ ಯಾವ ಕಾಲದ ಶಾಸನದಂತಾನು ಬರ್ದಿದೀವಿ ಹಳೇದು ಅಂದ್ರೆ ಬೇಗೂರು ಐನೂರ ಹದಿನೇಳು ಒಂದು ತಾಮ್ರ ಶಾಸನ ಮಲ್ಲವಳ್ಳಿ ಅಂತ ಹೇಳಿ ಮಲ್ಲೋಹಳ್ಳಿ ಶಾಸನ ಅಂತ ಹೇಳಿ ಅದ್ರಲ್ಲಿ ಬರುತ್ತೆ ಬೆಂಪೂರು ಬೆಂಪೂರು ಅಂತ ಹೇಳಿ ಸಿಲ್ಕ್ ಬೋರ್ಡ್ ನಾವು ಎಷ್ಟು ಕೇವಲವಾಗಿ ಮಾತಾಡ್ತೀವಿ ಇವತ್ತು ಆ ಬೇಗೂರು ಅದು ಏಳ್ನೂರ ಐವತ್ತನೇ ಇಸ್ವಿಯಿಂದ ಇದೆ ನಾನ್ ಬೇಗೂರನ್ ಆದ್ರೆ ಬೆಂಗಳೂರು ಎಷ್ಟಪ್ಪ ಹಳೇದು ಅಂತ ಕೇಳಿದ್ರೆ ಸ್ವಾಮಿ ಸಾವಿರದ ಐನೂರು ವರ್ಷ ಅಂತ ಹೇಳ್ತೀನಿ ನಾನು ಬೇಕಾಬೆಟ್ಟಿ ಕನಸ್ಕೊಂಡು ಹೇಳ್ತಾ ಇಲ್ಲ ಆಧಾರ ಇಟ್ಕೊಂಡು ನಿಮಗೆ ನೋಡಿ ಇಲ್ಲಿ ಈ ಶಾಸನದಲ್ಲಿ ಅಂತ ಹೇಳಿ ನಿಮಗೆ ವಿವರವಾಗಿ ಹೇಳಬಲ್ಲೆ ಯಾವ್ದೇ ನಿಮಗೆ ಕೋರ್ಟ್ ಅಲ್ಲಿ ಬೇಕಿದ್ರು ಇದನ್ನ ವಾದ ಮಾಡಬಹುದು ಅಷ್ಟು ಗಟ್ಟಿಯಾದ ಆಧಾರಗಳಿವೆ ಸೊ ಎಲ್ಲ ಒಂದೊಂದು ಮೂಲೆನೂ ನೀವು ಯಾವುದೇ ನೋಡ್ಕೊಂಡ್ ಬನ್ನಿ ಕನೆಯಲ್ಲಿ ಅಂದ್ರೆ ಸರ್ಜಾಪುರ್ ರೋಡ್ ಬಿದಿರ್ಕಲ್ಲು ಪೀಣ್ಯ ಕೆಲವು ಹೆಸರುಗಳು ಕೆಲವು ಊರುಗಳು ಒಳಗ್ ಮುಚ್ಚೋಗಿದೆ ಎಚ್ ಎಸ್ ಆರ್ ಲೇಔಟ್ ಅಂದ್ರೆ ಯಲ್ಕುಂಟೆ ಯಲ್ಕುಂಟೆ ಅಂದ್ರೆ ಚಿಕ್ಕದಾಗ ಒಂದು ಊರಿದೆ ಎಚ್ ಎಸ್ ಆರ್ ಲೇಔಟ್ ಒಳಗೆ ಅದು ಇಂದಿರಾ ನಗರ ಅಂದ್ರೆ ಭಿನ್ನಮಂಗಳ ರಾಜ್ ನಗರ ಅಂದ್ರೆ ಜೂಗನಹಳ್ಳಿ ಸೊ ಈ ತರ ಒಂದೊಂದು ಊರಿಗೂ ನಿಮಗೆ ಯಾವ ಕಾಲದಲ್ಲಿ ಅವು ಎಲ್ಲಿ ಉಲ್ಲೇಖವಾಗಿತ್ತೋ ಅದನ್ನ ಇದು ತಗೊಂಡು ಒಂದು ಬಿಡಿಸಿರೋದು ಇಷ್ಟು ಬೆಂಗಳೂರಿನ ಬಡಾವಣೆಗಳೇ ಬಡಾವಣಾ ಇತಿಹಾಸ ಇದು ಸ್ಥಳನಾಮಗಳು ಅಂತ ಇಟ್ಕೊಳ್ಳಿ ಅಷ್ಟೇ ಇದನ್ನೇನು ಇಲ್ಲ ಇದನ್ನ ನೀವು ಆಳ್ವಾಗ ಒಂದೊಂದಕ್ಕೂ ಒಂದೊಂದಕ್ಕೂ ಹಾಗೆ ಹುಡ್ಕೊಂಡು ಹೋಗಬಹುದು ಇದನ್ನ ಇದೇ ತರ ಮ್ಯಾಪ್ ಅಲ್ಲಿ ಒಂದು ತೋರಿಸಿದೀನಿ ಇಲ್ಲಿ ನೀವು ನೋಡ್ತಾ ಇರೋದು ಇವೆಲ್ಲ ವಾರ್ಡ್ಗಳು ಚಿಕ್ ಚಿಕ್ಕ ಚಕ್ ಇದಾಕಿದೆಯಲ್ಲ ವಾರ್ಡ್ ಬೆಂಗಳೂರು ವಾರ್ಡ್ ಬಿ ಬಿ ಎಂ ಪಿ ತಮಾಷೆ ಏನಂದ್ರೆ ಒಂದೊಂದು ವಾರ್ಡ್ ಸಾಧಾರಣವಾಗಿ ಒಂದು ಎರಡು ಗ್ರಾಮಗಳ ಹಳ್ಳಿ ಸೇರಿ ವಾರ್ಡ್ ಆಗಿರೋದು ನೀವು ಹಳೆ 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 ಬೆಂಗ್ಳೂರಿಗಳು ಯಾರನ್ನ ಕೇಳಿದ್ರೆ ನನ್ನ ನಾನು ರಾಜೇಶ್ ನಗರ ಅನ್ನೋ ಅಂತ ಹೇಳಿ ಕೇಳ್ಕೊಂತೀನಿ ರಾಜೇಶ್ ನಗರ ಅನ್ನೋದು ಇತ್ತೀಚೆಗೆ ಬಂದಿದ್ದು ನಮ್ಗೆ ಮೊದ್ಲಿಕ್ಕೆ ಗೊತ್ತಿದ್ದು ಕೇತ್ಮಾನ್ ಹಳ್ಳಿ ಅಂತ ಹೇಳಿ ಹಾಗೇನೆ ಪ್ರತಿಯೊಂದು ಅಲ್ಲಿ ಇಂದ್ರಾನಗರ ಅನ್ನೋರೆಲ್ಲ ಹಳಬ್ರಲ್ಲ ಸರ್ ನಾನು ಭಿನ್ಮಂಗ್ಳದವನು ಅಂತ ಹೇಳ್ಕೊಂತಾರೆ ಓಡಿಹಳ್ಳಿ ಅವನು ಸರ್ ನಾನು ಅಂತಾರೆ ನಾನು ದಿನ್ನೂರವನು ಸರ್ ನಾನು ಇನ್ನೊಂದವನು ಇವಾಗ ನಗರಗಳು ಲೇಔಟ್ಗಳು ಇವೆಲ್ಲ ಆಗಿವೆ ಸೊ ಇದು ಯಾವ ಇತ್ತು ಅವು ಅನ್ನೋದಕ್ಕೆ ಇಲ್ಲಿ ಬಣ್ಣ ಲೆಜೆಂಡ್ ಹಾಕಿದೀನಿ ಐನೂರ ಐನೂರಿಂದ ಶುರು ಮಾಡಿ ಹದಿನಾರಕ್ಕೆ ಹದ್ ಸಾವಿರದ ಆರ್ನೂರಗೆ ನಿಲ್ಲಿಸ್ಬಿಡಿದಿವಿ ಇಷ್ಟೆಲ್ಲಾ ನೋಡ್ಕೊಂಡು ಹೋಗಬಹುದು ನೀವು ಈ ಮ್ಯಾಪ್ ಇದು ನಿಮಗೆ ಆನ್ಲೈನು ಸಿಗತ್ತೆ ಸ್ಕ್ಯಾನ್ ಮಾಡಬಹುದು ಅಥವಾ ನಿಮಗೆ ಇಲ್ಲಿ ಬಿಟ್ ಡಾಟ್ ಲೈ ಬಿಟ್ ಡಾಟ್ ಎಲ್ ವೈ ಇನ್ಸ್ಕ್ರಿಪ್ಷನ್ ಬ್ಯಾಂಗ್ಳೂರ್ ಟೈಪ್ ಮಾಡಿದ್ರೆ ಗೂಗಲ್ ನಕ್ಷೆ ಹೋಗುತ್ತೆ ಇದೇ ಇದು ಇವೆಲ್ಲ ಶಾಸನದ ಕಲ್ಲುಗಳು ಈ ಕಲ್ಲುಗಳು ಕೆಲವು ಹಸಿರು ಇವೆ ಕೆಲವು ಕೆಂಪು ಇವೆ ಕೆಲವು ಒಂದು ಕ್ವಶನ್ ಮಾರ್ಕ್ ಹಾಕಿದೀವಿ ಹಸಿರು ಹೃದಯ ಹಸಿರು ಇರೋವು ಇದೆ ಇನ್ನು ಬದುಕಿವೆ ಅಲ್ಲೇ ಇವೆ ಕೆಂಪು ಬುರ್ಡೆ ಇರೋವು ಹೋಯ್ತು ಸತ್ತೋಯ್ತು ಒಡೆದ ಕಲ್ಲ ಒಡೆದು ಜಲ್ಲಿ ಹಾಕೊಂಡ್ಬಿಟ್ರು ರಸ್ತೆ ಇದಕ್ಕೆ ಅಂತ ಹೇಳಿ ಹಾಳು ಮಾಡ್ಬಿಟ್ರು ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಹಾಕಿರೋವು ಇದೆಯೋ ಇಲ್ವೋ ಗೊತ್ತಿಲ್ಲ ಬಹುಶಃ ಯಾರೋ ಅಡಿಗೆ ಮನೆಯಲ್ಲೋ ಬಚ್ಚಲ್ ಮನೆಯಲ್ಲೋ ಸೇರಿರ್ಬಹುದು ನಾವು ಓಡಾಡಿದೀವಿ ಸುತ್ತ ಸುತ್ತಾಡಿದೀವಿ ಸಿಕ್ಲಿಲ್ಲ ಇದ್ದು ಇರಬಹುದು ಈ ಬುರ್ಡೆ ಅಂತೂ ನಮ್ಗೆ ಗೊತ್ತೇ ಗೊತ್ತು ಅವ್ರು ಹೇಳ್ತಾರೆ ಸರ್ ಓಡ್ದು ಇದು ಪಾಯಕ್ ಹಾಕೊಂಬಿಟ್ಟೆ ನಾನೇ ಅಂತ ಹೇಳ್ತಾರೆ ಸೊ ಇವು ಒಟ್ಟು ನೂರ ಐವತ್ತು ಶಾಸನದ ಕಲ್ಲುಗಳು ದಾಖಲೆ ಆಗಿರೋ ನೂರ ಐವತ್ ಮೂರು ನೂರ ಐವತ್ ಮೂರಲ್ಲಿ ನಿಮಗೆ ಉಳಿದಿರೋ ನಲ್ವತ್ತೈದು ನಲ್ವತ್ತಾರು ಇವು ನಮ್ಮ ಊರಿನ ಕಥೆ ಹೇಳತ್ವೆ ಒಂದೊಂದು ಶಾಸನದ ಕಲ್ಲು ಇಲ್ಲಿ ಕೆರೆ ಕಟ್ಟಿದೆ ಇಲ್ಲಿ ವೀರ ಸತ್ತ ಇಲ್ಲಿ ದೇವಸ್ಥಾನ ಕಟ್ಟಿದ್ವಿ ಇಲ್ಲಿ ಈ ಘಟನೆ ನಡೀತು ಇಲ್ಲಿ ಆಯ್ತು ಅದೇ ಊರಿನ ಚರಿತ್ರೆ ಇತಿಹಾಸ ಅದನ್ನಷ್ಟೇ ನಾವ್ ಇಲ್ಲಿ ಮಾಡಿರೋದು ಊರಿನ ಹೆಸರುಗಳು ನಮಗೆ ಸಾಕೆಷ್ಟು ತಿಳಿಸತ್ತೆ ಈ ಕೇಳುವ ನೋಡಿ ಇಲ್ಲಿ ಅಹ್ ಸಂದ್ರ ಅಂತ ಬರುತ್ತೆ ಅಳ್ಳಾಲ್ ಸಂದ್ರ ಬೊಮ್ಸಂದ್ರ ಸಂದ್ರ ಈ ತರ ಸಂದ್ರಗಳು ಬರುತ್ತೆ ಸಂದ್ರಗಳು ಬಂದು ಸಮುದ್ರದಿಂದ ಬಂದಿರೋ ಒಂದು ಇದು ಎ ಸಮುದ್ರ ಅಂದ್ರೆ ಒಂಥರ ಸಾಂಕೇತಿಕವಾಗಿ ಸಮುದ್ರದಷ್ಟು ದೊಡ್ಡ ಕೆರೆ ನಮ್ಮ ಊರಿನದು ಅದಾಗಿ ಸಂದ್ರವಾಗಿದೆ ಸೊ ಎಲ್ಲೆಲ್ಲಿ ಸಂದ್ರ ಅಂತ ನೀವು ನೋಡ್ತಿರೋ ಅಲ್ಲೆಲ್ಲ ಒಂದು ಕೆರೆ ಇತ್ತು ಅಥವಾ ಇದೆ ಇವತ್ಗ ಸಂದ್ರ ಅಲ್ಲಿ ಕೆರೆ ಸಿಗದೆ ಹೋದ್ರೆ ನಿಮಗೆ ಇತ್ತು ಅನ್ನೋದು ಖಂಡಿತವಾಗೂ ಗೊತ್ತಾಗುತ್ತೆ ಇನ್ ಮತ್ತೆ ಅಗ್ರಹಾರ ಅಂತ ಕೆಲವು ಬರುತ್ತೆ ಮಂಗಳ ಅಥವಾ ಅಗ್ರಹಾರ ಅಂತ ಬರುತ್ತೆ ಇವು ಒರಿಜಿನಲ್ ಆಗಿ ಬಂದು ಬ್ರಾಹ್ಮಣರಿಗೆ ದಾನ ಕೊಟ್ಟ ಕೆಲವು ಜಾಗ ಬ್ರಾಹ್ಮಣರು ಅಷ್ಟೇ ಅಲ್ಲ ವಾಸಿಸ್ತಿದ್ದವರು ಬೇರೆಯವರು ಇರ್ತಾ ಇದ್ರು ಆದ್ರೆ ಬ್ರಾಹ್ಮಣರಿಗೆ ಅಂತ ಕೊಟ್ಟಿದ್ದು ಅವು ಏನು ಅಂದ್ರೆ ಆ ಕಾಲದ ಪಾಠಶಾಲೆಗಳು ಅಲ್ಲಿ ಅವರು ಏನೇನೋ ಮಾಡೋರು ಅವ್ರಿಗೆ ಬೇಕಿದ್ದ ಯಜ್ಞಗಳು ಅವು ಇವು ಮಾಡ್ಕೊಂಡಿರೋರು ಜೊತೆಗೆ ಪಾಠಶಾಲೆಗಳು ಈ ತರ ಯೋಚನೆ ಮಾಡಿ ನೀವೆಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜ್ ವಿಜಯನಗರ ಅವರು ಬೆಂಗಳೂರಿನ ಮೊಟ್ಟ ಮೊದಲ ಕಾಲೇಜ್ ಯಾವ್ದು ಸರ್ ಶಾಲೆ ಯಾವ್ದು ಸರ್ ಅಂತ ಕೇಳಿದ್ರೆ ಹೋಗಿ ಯಾವ ಹಳೆ ಅತಿ ಹಳೇದಾದ ಅಗ್ರಹಾರ ಯಾವ್ದು ಹುಡುಕ್ ನೋಡು ಅಂತೀನಿ ನಾನು ಇಲ್ಲಿ ಈ ಪಟ್ಟಿಯಲ್ಲಿ ಆಧಾರ ಇಟ್ಕೊಂಡು ಹೇಳ್ಬೋದು ಅಲ್ಲಿ ಅಗ್ರಹಾರ ಆಯ್ತು ಅಂದ್ರೆ ಸರ್ ಅದು ನಮ್ ಬೆಂಗಳೂರಿನ ಫಸ್ಟ್ ಸ್ಕೂಲ್ ಸರ್ ಅದು ಕಾಲೇಜ್ ಸಾರ್ ಅದು ಅಲ್ವಾ ಅಗ್ರಹಾರ ಅಂದ್ರೆ ಪಾಠಶಾಲೆ ಇದ್ದೇ ಇತ್ತು ಅಲ್ಲಿ ಎಲ್ಲಾನು ಓದವ್ರು ಬರೀ ವೇದಗಳು ಉಪನಿಷತ್ತುಗಳು ಅಷ್ಟೇ ಅಲ್ಲ ಗಣಿತ ಮತ್ತೆ ಇನ್ನೊಂದು ಎಲ್ಲಾನು ಪಾಠ ಮಾಡೋರು ಸ್ಕೂಲ್ ಕಾಲೇಜೇ ಆಯ್ತು ನೀವು ಎಷ್ಟೋ ಪುಸ್ತಕಗಳು ಓದ್ದಾಗ ನೋಡ್ತೀರಾ ಆ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್ ಬ್ರಿಟಿಷರ್ ಕಾಲದಲ್ಲಿ ಹುಟ್ಟಿದ್ದು ಶುರು ಆಗಿದ್ದು ಹೌದಾ ಮತ್ತೆ ಇದೇ ಇವೆ ನೀವು ಕೋರ್ ಮಂಗಳ ಅಂತ ನನಗೆ ಒಂಬೈನೂರ ಇಸ್ವಿನಲ್ಲೇ ಸಿಗತ್ತೆ ಒಂದು ಶಾಸನದಲ್ಲಿ ಎಂಟುನೂರ ತೊಂಬತ್ತರಲ್ಲಿ ಕೊಮರಾನ್ ಗುಂಡು ಅಂತ ಹೇಳಿ ಅದು ಆಮೇಲೆ ಮಂಗಳ ಅಂತ ಹಾಗೆ ಬದ್ಲಾಕೊಂಡ್ ಬಂದಿದೆ ಆ ಕಾಲಕ್ಕೆ ಇತ್ತು ಅಲ್ವೇನಾ ಹಾಗೆ ಸೊ ನೀವು ಇದಕ್ಕೆ ಅರ್ಥ ಕೂಡ ಬೇರೆ ಬೇರೆ ತರ ನೋಡ್ಕೊಂಡು ಹೋಗಬಹುದು ಕೆಲವು ಪಟ್ಟಣಗಳಿವೆ ಹಳ್ಳಿಗಳಿವೆ ಊರುಗಳಿವೆ ಪಾಳ್ಯಗಳಿವೆ ಸೊ ಇವೆಲ್ಲ ನಿಮ್ಗೆ ಒಂದೊಂದು ಆ ಊರಲ್ಲಿ ಇದು ನಡೀತಾ ಇತ್ತು ಅಂತ ಹೇಳಿ ಕೆಲವು ಕ ಇದರಲ್ಲಿ ಅಹ್ ಇನ್ನು ಹೆಚ್ಚಿಗೆ ಕೂಡ ಕಂಡುಕೋಬಹುದು ಬಿಟ್ಬಿಡೋಣ ಈಗ ಹೊಂಗ ಸಂದ್ರದಲ್ಲಿ ಹೊಂಗೇ ಮರ ಇತ್ತೇನೋ ಕೆರೆ ಇತ್ತೇನೋ ಬಹುಶಃ ಅದಕ್ಕೆ ಹೊಂಗ್ರ ಅಂತ ಆಯ್ತು ಈಗ ಇನ್ನಷ್ಟು ನೋಡ್ಕೊಂಡು ಹೋಗ್ಬೋದು ಕೂಡ ಹೂಡಿ ಒಂದು ಉದಾಹರಣೆಗೆ ತಗೊಂಡ್ತೀನಿ ಅದು ಹೆಸರಿಲ್ಲ ಕೂಡಿ ಶಾಸನ ಏನ್ ಬರ್ದಿತ್ತು ಅಂದ್ರೆ ಸಂತೆ ಕಟ್ಟಿದ ಒಂದು ಶಾಸನ ಅದು ಒಬ್ಬ ಸಂತೆ ಕಟ್ಟಿಯಾನೆ ಅವನಿಗೆ ಅದಕ್ಕೆ ಸಂತೆ ಕಟ್ಟೋದು ಅಂದ್ರೆ ಇದಾಕಿ ಕಲ್ ಕೂಸಗಳನ್ನ ನಡೆಸಿ ಸಂತೆಗೆ ಒಂದು ಚಪ್ರ ತರ ಮಾಡ್ಕೊಂಡು ಇದು ಮಾಡೋ ಜಾಗ ಅದು ಸೊ ಅದಕ್ಕಾಗಿ ಅವನಿಗೆ ಒಂದಷ್ಟು ಭೂಮಿ ಬಿಟ್ಕೊಟ್ಟಿಯಾನೆ ಊರ್ ಬೆಳವಣಿಗೆ ಅವನ್ ಸಂತೆ ಕಟ್ಸಿಯಾನೆ ಯಾರೋ ಒಬ್ಬ ವ್ಯಾಪಾರಿ ಅವನಿಗಾಗಿ ರಾಜರು ಒಂದಷ್ಟು ನೆಲ ಬಿಟ್ಕೊಟ್ಟಿಯಾರೆ ಸೊ ನನ್ ಕೇಳಿದ್ರೆ ನೀವು ಯಾವ್ದ್ರಿ ಫಸ್ಟ್ ಸೂಪರ್ ಮಾರ್ಕೆಟ್ ಆಫ್ ಬ್ಯಾಂಗ್ಳೂರ್ ಮಾಲ್ ಆಫ್ ಬ್ಯಾಂಗ್ಳೂರ್ ಸಾರ್ ಹುಡಿದು ಸರ್ ಅಂತೀನಿ ಯಾವ ಕಾಲದ್ದು ಸಾವಿರದ ಮುನ್ನೂರ ಮೂವತ್ತೆರಡು ಅಲ್ವಾ ನೋಡಿ ನಮ್ ದೃಷ್ಟಿನೇ ಬದ್ಲಾಗತ್ತದ ನಾವು ಒಂಥರ ನಾವು ಶಾಸನಗಳ ಆಧಾರ ಇಟ್ಕೊಂಡು ನೋಡಕ್ ಹೊಟ್ರೆ ಸಂಪರ್ಕಿಸ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬಿಟ್ಟಿರ್ತೀನಿ ಈ ಪ್ರಶ್ನೆಗಳು ತಗೊಂಡ್ತೀನಿ